फ्रेंड्स नमदू तक नोड़ी चेना बंद है तुम टेस्टी नहीं सती मन ट्रई मी हेगे बंद अंत कमेंट हाकि नम चल नोड़ सब्सक्राइब नोड़े वीडियो नोड़ी वो लाइक फ्रेंड्स हाय गुड मॉर्निंग हेगिदीर फ्रेंड्स एलू चेना ना सो चे नो फ्रेंड्स फ्रेंड्स स्नान इवतु सोमवार मगू सहे चाह कटी कड़े बसनीरिटी कुड़ी के टाइम ऐंटे आगता बंद इवत सलट फ्रेंड्स कड़े चाह कु कड़े बसनीर नोड़ी बसनीर का कुड़ी के लिए श्रेयम गोता कूत्ये यदे स्नान के नोड़ी कूती इन चाह कु स्वल्प तिंडी को होगु नोड़ी मा मात्र अस्ु जोरेन नीने फुल बसली स्वल्प सपोर बरते होते आवे मा फ्रेंड्स नोड़ी फ्रेंड्स नानूमे मत सिते फ्रेंड्स नानूरि तकमता नोड़ी ಈರುಳ್ಳಿ ತಕ್ಕ ಮಾಡ್ತಾರೆ ಟೊಮೆಟೊ ತಕ್ಕ ಮಾಡ್ತಾರೆ ಇದಕ್ಕೆ ಟೊಮೆಟೊ ಏನು ಯೂಸ್ ಮಾಡ್ತಾ ಇಲ್ಲ ಹಾಗಾಗಿ ಈರುಳ್ಳಿ ಮಾತ್ರ ಮತ್ತೆ ಇಲ್ಲಿ ನೋಡಿ ಎರಡು ಈರುಳ್ಳಿ ದಪ್ಪದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಹುಣಸೇನ ಹುಳಿ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಒಂದು ಅರ್ಧ ಟೇಬಲ್ ಸ್ಪೂನ್ ನಷ್ಟು ಉದ್ದಿನ ಬೇಳೆ ತಗೊಂಡಿದ್ದೀನಿ ಒಂದು ಸ್ವಲ್ಪ ಅರ್ಧಕ್ಕಿಂತ ಕಡಿಮೆ ಕಡಲೆ ಬೇಳೆ ತಗೊಂಡಿದ್ದೀನಿ ಒಂದು ಮೆಣಸು ಕಟ್ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಚಿಲ್ಲಿ ಪೌಡರ್ ಸ್ವಲ್ಪ ಜೀರಿಗೆ ಸ್ವಲ್ಪ ಇಂಗು ಸ್ವಲ್ಪ ಸಾಸಿವೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಹುಡಿ ಮತ್ತೆ ಕರಿಬೇವು ಈಗ ಸ್ವಲ್ಪ ಕರಿಲಿಕ್ಕೆ ಎಣ್ಣೆ ಇಷ್ಟನ್ನ ಇದ್ರೆ ಈಗ ನಾವು ತೊಕ್ ಮಾಡಬಹುದು ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರ್ನ್ ಬರಿ ಫ್ರೆಂಡ್ಸ್ ಇಲ್ಲಿ ಗ್ಯಾಸ್ ಆನ್ ಮಾಡಿ ನೋಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಅಷ್ಟು ನಾನು ಎಣ್ಣೆ ಹಾಕೋತೀನಿ ಅದು ಎಣ್ಣೆ ಕಾಯಿಲಿ ಫ್ರೆಂಡ್ಸ್ फ्रेंड्स नोड़ी एणे कादी स्वल्प नानु जीरी हाकोंदिदिनि अर्ध टेबल स्पून जास्तिने हाकिदिनि इदक्कीग कर्बे हाकोतीनि फ्रेंड्स नोड़ी स्वल्प कर्बेवु फ्रेंड्स इदक्के नानीग ईरुळ्ळि हाकोतीनि ಕಟ್ಮಾಡಿಟ್ಟಿರಂತದ ಈರುಳ್ಳಿ ಇದು ಈರುಳ್ಳಿ ಈಗ ಎಣ್ಣೆಯಲ್ಲಿ ಫ್ರೈ ಆಗಲಿ ಫ್ರೆಂಡ್ಸ್ ನೋಡಿ ಈಗ ಇದು ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ನೋಡಿ ರೆಡ್ ಕಲರ್ ಬರುತ್ತಲ್ಲ ಆ ತರ ಫ್ರೈ ಆಗಲಿ ಇದಕ್ಕೆ ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಫ್ರೆಂಡ್ಸ್ ಯಾಕಂದ್ರೆ ಬೇಗ ಫ್ರೈ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಉಪ್ಪು ಆಡ್ ಮಾಡ್ಬಿಡ್ತೀನಿ ಈಗಲೇ ನೋಡಿ ಈ ತರ ಇದನ್ನ ಈಗ ಇದು ಹುರಿಯಾಗ್ಲೇ ಅದೆಲ್ಲ ಪದರ ಪದರ ಬಿಸುತ್ತೆ ಫ್ರೆಂಡ್ಸ್ ಇದು ಈಗ ಸ್ವಲ್ಪ ಫ್ರೈ ಆಗಲಿ ಫ್ರೆಂಡ್ಸ್ ಈಗ ನೋಡಿ ಕಲರ್ ಚೇಂಜ್ ಆಗಿದೆ ಅಲ್ಲ ಇದಕ್ಕೆ ನಾನು ಈಗ ಬೆಳ್ಳುಳ್ಳಿ ಸಹ ಆಡ್ ಮಾಡ್ತೀನಿ ನೋಡಿ ಅದು ಸ್ವಲ್ಪ ಹೊತ್ತು ಬೆಳ್ಳುಳ್ಳಿನೂ ಫ್ರೈ ಆಗಲಿ ಮತ್ತೆ ಇದರಲ್ಲಿ ಈಗ ನೋಡಿ ಹುಣಸೇನ ಹುಳಿ ಸಹ ಹಾಕ್ತೀನಿ ಅದರಲ್ಲಿ ಅದು ಫ್ರೈ ಆಗುತ್ತೆ फ्रेंड्स इदक्कीग नानु स्वल्प अरिशिन हुडी हाक्तीनि नोडि स्वल्प अरिशिन हुडी हाकिदीनि मत्ते इदक्के चिल्ली पौडर अंत इल्ले आड् माड्बिडतीनि फ्रेंड्स खारक्के नोडि मत्ते कलरिगेल्ल निमगे बेकु अनिसिद्रे काश्मीरी चिल्ली पौडर नीवु हाकोबहुदु नोडि इदन्न ओंद सति ईग ई तर एल्ल मिक्स माड्कोंडिबिडतीनि ಇದೀಗ ಮಿಕ್ಸ್ ಆಗಿದೆ ಫ್ರೆಂಡ್ಸ್ ಇದಕ್ಕೆ ನಾನಿಗೆ ಕೊತ್ತಂಬರಿನು ಹಾಕಿಬಿಡ್ತೀನಿ ಇದನ್ನ ಸಹ ಈಗ ಒಂದ ಸತಿ ಹೀಗೆ ಗ್ಯಾಸ್ ಆಫ್ ಮಾಡ್ತೀನಿ ಇದನ್ನ ಈಗ ಈ ತರ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೀಗ ತಣ್ಣಗಾಗಲಿ ಎಲ್ಲ ಫ್ರೈ ಮಾಡ್ಕೊಂಡಿದಾಗಿದೆ ಇದು ತಣ್ಣಗಾಗಬೇಕು ಕಂಪ್ಲೀಟ್ ಆಗಿ ತಣ್ಣಗಾದ ಮೇಲೆ ಮಿಕ್ಸ್ ಮಾಡ್ಕೊಂಡು ಫ್ರೆಂಡ್ಸ್ ನೋಡಿ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಇದನ್ನ ನಾನಿಗೆ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ಫ್ರೆಂಡ್ಸ್ ನೋಡಿ ನಾನು ನೀರು ಹಾಕದೇನೆ ರುಬ್ಕೊಂಡಿದ್ದೀನಿ ಈ ತರ
ನಿಮಗೆ ಸ್ವಲ್ಪ ನೀರು ನೀರು ಬೇಕನ್ಸಿದ್ರೆ ನೀವು ನೀರು ನೀರು ಮಾಡ್ಕೋಬಹುದು ಬೇಡಪ್ಪ ನಮಗೆ ಇದೆ ತರ ಗಟ್ಟಿ ಇರಲಿ ದೋಸೆಗೆ ಪೂರಿಗೆ ಅಂದ್ರೆ ಇದೆ ತರನು ಮಾಡ್ಕೋಬಹುದು ಒಂದು ಬಾಲಿಗೆ ಇದನ್ನ ತೆಗೆದಿಟ್ಕೊತೀನಿ ಈಗ ಫ್ರೆಂಡ್ಸ್ ಈ ಬಾಲಿಗೆ ತೆಗೆದಿಟ್ಕೊಂಡಿದ್ದೀನಿ ನಾನು ಚಟ್ನಿ ಅಲ್ಲ ಈಗ ಅಲ್ಲಿ ಒಗ್ಗರಣೆ ಕೊಡ್ಲಿಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇಟ್ಟಿದ್ದೀನಿ ಅದು ಕೈಲಿ ನೋಡಿ ಇದು ಎಣ್ಣೆ ಕಾಯ್ತಾ ಇದೆ ಫ್ರೆಂಡ್ಸ್ ಇದಕ್ಕೆ ನಾನು ಈಗ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತೀನಿ ನೋಡಿ ಸ್ವಲ್ಪ ಕರಿಬೇವು ಸೊಪ್ಪು ಸ್ವಲ್ಪ ಸಾಸಿವೆ ಸ್ವಲ್ಪ ಸಾಸಿವೆ ಹಾಕಿದೆ ಮತ್ತೆ ಸ್ವಲ್ಪ ಜೀರಿಗೆ ಜೀರಿಗೆ ಅವಾಗಲೇನು ಅಗ್ಗರಣೆ ಕೊಡುವಾಗ ಹಾಕಿದೀವಿ ಫ್ರೆಂಡ್ಸ್ ಈರುಳ್ಳಿಗೆ ಈಗಲೂ ಹಾಕ್ತೀನಿ ಮೇಲ್ಗಡೆ ಸ್ವಲ್ಪ ಮತ್ತೆ ಸ್ವಲ್ಪ ಇಂಗು ನೋಡಿ ಸ್ವಲ್ಪ ಇಂಗು ಹಾಕ್ತೀನಿ ಎಷ್ಟು ನಿಮಗೆ ಬೇಕು ಮಾಡ್ಕೊಂಡಷ್ಟು ಮತ್ತೆ ನೋಡಿ ಇಲ್ಲಿ ಕಡಲೆ ಬೇಳೆ ಉದ್ದಿನ ಬೇಳೆ ಮೆಣಸು ಒಟ್ಟಿಗೆನೆ ಹಾಕ್ತೀನಿ ಈಗ ಇದನ್ನು ಸ್ವಲ್ಪ ಸ್ಪೂನಿಂದ ಫ್ರೈ ಮಾಡ್ಕೊಂಡು ಫ್ರೆಂಡ್ಸ್ ಈ ಥರ ಎಲ್ಲ ಮಿಕ್ಸ್ ಆಗೋ ಥರ ನಿಮಗೆ ಇದಕ್ಕೆ ಒಗ್ಗರಣೆ ಬೇಕಾದ್ರೆ ಕೊಟ್ಕೋಬೋದು ಬೇಡಾದ್ರೆ ಬಿಡ್ಬೋದು ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ ಹಾಗಾಗಿ ಮತ್ತೆ ನೀವು ಜಾಸ್ತಿ ಕ್ವಾಲಿಟಿಯಲ್ಲಿ ಮಾಡ್ಕೋಬೋದು ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ನೋಡಿ ಅಷ್ಟನ್ನು ನೋಡ್ಕೊಂಡು ನೀವು ಮಾಡ್ಕೊಳ್ಳಿ ನಾವು ಮೂರು ಜನ ಇರೋದ್ರಿಂದ ಅಷ್ಟು ಸಾಕಾಗುತ್ತೆ ಮಾಡಿದ್ದೀನಿ ಈಗ ಫ್ರೆಂಡ್ಸ್ ಇದು ಒಗ್ಗರಣೆ ಆಗಿದೆ ತೆಗೆದು ಆಫ್ ಮಾಡಿಬಿಡ್ತೀನಿ ನೋಡಿ ಇಲ್ಲಿ ಇದರ ಮೇಲೆ ಹಾಕಿಬಿಡ್ತೀನಿ ನೋಡಿ ಫ್ರೆಂಡ್ಸ್ ಈರುಳ್ಳಿ ತೊಕ್ಕು ನಮ್ಮದು ಎಷ್ಟು ಚೆನ್ನಾಗಿ ಬಂದಿದೆ ನೀವು ಒಂದು ಸತಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿದೆ ಫ್ರೆಂಡ್ಸ್ ಇದನ್ನು ನನಗೆ ಎರಡನೇ ಸತಿ ಮಾಡೋದು ತುಂಬ ಟೇಸ್ಟಿಯಾಗಿದೆ ನೀವು ಒಂದು ಸತಿ ಮಾಡಿ ಪೂರಿ ದೋಸೆ ಇಡ್ಲಿ ಮತ್ತು ಅನ್ನಕ್ಕೂ ಸಹ ಬರುತ್ತೆ ಇದು ತುಂಬ ಟೇಸ್ಟಿಯಾಗುತ್ತೆ ಮನೇಲಿ ಏನೇ ಇಲ್ಲದಾಗ ಇದು ಮಾಡಿಟ್ರೆ ಎರಡರಿಂದ ಮೂರು ದಿನ ಬರುತ್ತೆ ನೋಡಿ ವಿಡಿಯೋ ನೋಡಿ ಹಾಗೆ ಬಿಡಬೇಡಿ ಒಂದು ಲೈಕ್ ಮಾಡಿ ಹೊಸದವ್ರು ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ ನಮ್ಮದು ಈರುಳ್ಳಿ ತೊಕ್ಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿದೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹಾಕಿ ಹೊಸದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ನೋಡಿ ಒಂದು ಲೈಕ್ ಮಾಡಿ ಫ್ರೆಂಡ್ಸ ಫ್ರೆಂಡ್ಸ್ ನೋಡಿ ನಿನ್ನೆ ದೋಸೆ ಹಿಟ್ಟು ರುಬ್ಬಿದ್ನೆಲ್ಲ ನಾನು ನೋಡೋಣ ಹೇಗೆ ಬಂದಿದೆ ಅಂತೇಳಿ ಮೇಲೆ ಕೆಳಗಡೆ ಎತ್ತಿ ಮೇಲಿಟ್ಟಿದ್ದೀನಿ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ರುಬ್ಬಿದೆ ಫ್ರೆಂಡ್ಸ್ ನೋಡಿ ಗೊತ್ತಾಗ್ತಿರ್ಬೋದು ನಿಮಗೆ ನೋಡಿ ಈ ಮಳೆಗೂ ಆ ಥರ ಕಲ್ಲು ಹೇರಿ ಇಟ್ಬಿಟ್ರೆ ಚೆನ್ನಾಗಿ ಉಬ್ಬಿತ್ತು ನೋಡಿ ಎಷ್ಟು ಇದು ಇತ್ತು ನೀರು ನೀರಾಗಿತ್ತು ನಾನು ಹಿಟ್ಟು ಉಬ್ಬಲ್ಲೇನೋ ಅಂತ ಅಂದ್ಕೊಂಡಿದ್ದೆ ಹಿಟ್ಟು ಚೆನ್ನಾಗಿನೇ ಉಬ್ಬಿದೆ ನಾವು ಮೂರು ಜನಕ್ಕೆ ಎಷ್ಟು ಬೇಕು ಸ್ವಲ್ಪ ಹಾಕಿದೆ ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಉಬ್ಬಿದೆ ಫ್ರೆಂಡ್ಸ ಈಗ ಇದನ್ನು ಎಲ್ಲ ಮಿಕ್ಸ್ ಮಾಡಿ ದೋಸೆ ಮಾಡ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಉಬ್ಬಿದೆ ಫ್ರೆಂಡ್ಸ್ ನಾನು ಹಿಟ್ಟು ತುಂಬ ಚಳಿ ಇತ್ತಲ್ಲ ಉಪ್ತದಲ್ಲ ಅಂತ ಇದ್ದೆ ನಾನು ಹೇಗೆ ಇಡ್ತಿದ್ನೆಲ್ಲ ಯಾವಾಗಲೂ ಹಾಗೆ ಇಟ್ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಇದನ್ನೆಲ್ಲ ಈಗ ಮಿಕ್ಸ್ ಮಾಡ್ಕೊಂಡು ದೋಸೆ ಮಾಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ ನೋಡಿ ಈಗ ದೋಸೆ ಹಿಟ್ಟು ತೋರಿಸಿದ್ನೆಲ್ಲ ಫ್ರೆಂಡ್ಸ್ ಆವಾಗಲೇ ಹೇಗೆ ಉಬ್ಬಿದೆ ಅಂಥೇಳಿ ನೋಡಿ ನೀವು ಆ ಥರ ಮನೆಯಲ್ಲಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಉಬ್ಬಿದೆ ನಮ್ಮದು ಈ ಥರ ನೋಡಿ ಕಾಣ್ತಿರ್ಬೋದು ಹಿಟ್ಟು ಇಷ್ಟು ಚಳಿ ಇದ್ರೂ ಹಿಟ್ಟು ಉಬ್ಬಿದೆ ಫ್ರೆಂಡ್ಸ್ ಈಗ ನಾನಿಲ್ಲಿ ದೋಸೆ ಹಾಕ್ತೇನೆ ಫ್ರೆಂಡ್ಸ ಮಗಳು ಹೋಗ್ತಾಳಲ್ಲ ಈ ಕಾಲೇಜಿಗೆ ತಿಂಡಿ ತಿಂದು ಹೋಗ್ತಾಳ ಅವಳೀಗ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಡ್ತೀನಿ ಮುಚ್ಚಳ ಮುಚ್ಚಿಟ್ರೆ ಸ್ವಲ್ಪ ಹೊತ್ತು ಬೇಗ ಬೇಯುತ್ತೆ ಚೆನ್ನಾಗಿ ಬೇಯುತ್ತೆ ಅಂಥೇಳಿ ನಾನು ಯಾವಾಗಲೂ ಮುಚ್ಚಳ ಮುಚ್ಚುತ್ತೇನೆ ಫ್ರೆಂಡ್ಸ ನೋಡಿ ಮಗಳು ಸಹ ಚಹಾ ಕುಡ್ದಿಲ್ಲ ಯಜಮಾನರು ಚಹಾ ಕುಡ್ದಿಲ್ಲ ಅದನ್ನು ಚಹಾ ಬಿಸಿ ಮಾಡಿಕೊಡ್ತೀನಿ ಶ್ರೇಯಮ್ಮ ನಿನ್ನೊಟ್ಟಿಗೆ ನಾನು ಬರ್ತೀನಿ ಆ ಕಡೆ ಕೆಲಸಕ್ಕೆ ಲೇಟ್ ಆಗೈತೆ ಮತ್ತೆ ಎಷ್ಟಾಯ್ತು ಟೈಮ್
ಬಿಡಿ ಎಂಟು ಕಾಲ ಐತೆ ಅದು ಮರ ಆಚೆ ಇಡು ಸ್ವಲ್ಪ ಖಾಲಿ ಯಾರ್ಯಾರ ಸಾಕಿರ್ತವೆ ಅಷ್ಟೇ ಹಾಗಾಗಿ ನೀನು ಚಾ ಕುಡಿವಾ ಬೆಂದಿದೆ ತೆಗೆದು ಬಿಡ್ತೀನಿ ಈಗ ಫ್ರೆಂಡ್ಸ್ ನಾನು ಎರಡು ಸೈಡ್ ದೋಸೆ ಯಾವಾಗಲೂ ಎರಡು ಸೈಡ್ ಬೇಯಿಸ್ತೀನಿ ನೀರು ದೋಸೆ ಆದರೆ ಇಲ್ಲ ಮಸಾಲೆ ದೋಸೆ ಇಲ್ಲ ಒಂದೇ ಸೈಡ್ ಬೇಯಿಸಬೇಕಾಗುತ್ತೆ ಇದು ಸಾದಾ ದೋಸೆ ಮಾಡಬೇಕಾದ್ರೆ ನಾನು ಎರಡು ಸೈಡ್ ಸ್ವಲ್ಪ ಬೇಯಿಸ್ಕೊತೀನಿ ಹಾಗೆ ಚಾ ಕುಡಿಲಿಕ್ಕೆ ಕಾಸಲಿ ಕಿಟ್ಟಿದ್ದೀನಿ ಮಗಳಿಗೆ ಮತ್ತು ಯಜಮಾನರಿಗೆ ಸ್ವಲ್ಪ ಲೇಟ್ ಮಾಡಿದ್ರೆ ಬೆಳಗ್ಗೆ ಗಡಿಬಿಡಿ ಗಡಿಬಿಡಿನೇ ಆಗಿಬಿಡುತ್ತೆ ನೋಡಿ ಈಗ ಈ ಸೈಡು ಬೆಂದಿದೆ ತಗೊಂಡ್ಬಿಡ್ತೀನಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆದು ಅದೇ ನಾನೇನು ನೀರು ಹಚ್ಚಿ ಒರೆಸಿ ಅದು ಹಾಕೋದಿಲ್ಲ ಫ್ರೆಂಡ್ಸ್ ನೋಡಿ ಡೈರೆಕ್ಟೇ ಹಾಕ್ತೀನಿ ಜಾಸ್ತಿ ಜನ ನೀರು ಹಾಕಿ ಒರೆಸ್ಕೋತಾರೆ ನಾನೇನು ಆ ಥರ ಮಾಡೋದಿಲ್ಲ ಯಾವಾಗಲೂ ಇದೇ ಥರ ಮಾಡ್ತೀನಿ ಫ್ರೆಂಡ್ಸ್ ಆದರೆ ಮೇಲ್ಗಡೆ ಒಂಚೂರು ಎಣ್ಣೆ ಹಾಕಿದರೆ ಚೆನ್ನಾಗಿರುತ್ತೆ ಡ್ರೈ ಬೇಕಂದವರು ಮಾಡ್ಕೋಬೋದು ಹಾಗೆ ಎಣ್ಣೆ ತುಪ್ಪ ಏನು ಬೇಡನವರು ಮತ್ತು ಇಲ್ಲಿ ಎಣ್ಣೆ ಹಾಕೋ ಸ್ಥಳದಲ್ಲಿ ತುಪ್ಪ ಹಾಕ್ತಾರೆ ಇಲ್ಲಿ ನಾವು ಎಣ್ಣೆ ಹಾಕೋತೀವಿ ನೋಡಿ ಮೇಲ್ಗಡೆಯಿಂದ ಅವರು ಬೇಕಾದರೆ ತುಪ್ಪ ಹಾಕೋತಾರೆ ಹಾಗಾಗಿ ತುಪ್ಪ ಸ್ವಲ್ಪ ಕಮ್ಮಿ ತಿನ್ನೋದು ಯಾರೂ ತಿನ್ನಲ್ಲ ಮನೆಯಲ್ಲಿ ಯಾವುದಕ್ಕೂ ಬೇಕನ್ನಿಸುತ್ತೆ ಆವಾಗ ಸ್ವಲ್ಪ ಸ್ವಲ್ಪ ಹಾಕಿರ್ತೇನೆ ಇಲ್ಲ ಅಂತಲ್ಲ ಹಾಕಿದ್ರೂ ಯಜಮಾನ್ರಿಗೆ ಹಾಕಿದ್ದೀನಿ ಅಂತ ಹೇಳಲ್ಲ ರೀ ಯಜಮಾನ್ರು ಮುಟ್ಟೋದಿಲ್ಲ ಬೈತಾರೆ ಮತ್ತೆ ಅವ್ರಿಗೆ ಗೊತ್ತಿಲ್ಲದಾಗೆ ಕೊಟ್ಬಿಟ್ಟಿರ್ತೇವೆ ಶ್ರೇಯಾ ಚಾ ಪಪ್ಪನ ಕೇಳಿ ತೊಗೊಂಬರ್ಲೇನಂತ ಶ್ರೇಯಾ ಫ್ರೆಂಡ್ಸ ನೋಡಿ ದೋಸೆ ನೋಡಿ ಎಷ್ಟು ಗರಿ ಗರಿಯಾಗಿ ಬಂದವು ಕಾಣ್ತಿರ್ಬೋದು ನಿಮಗೆ ಏನಿಲ್ಲ ಫ್ರೆಂಡ್ಸ್ ದೋಸೆ ಹಿಟ್ಟಿನ ಮೇಲೆ ಒಂದು ಕಲ್ಲು ಅಥವಾ ಏನಾದರೂ ಭಾರವಾದ ವಸ್ತು ಇಟ್ಬಿಟ್ರೆ ಹಿಟ್ಟು ಉಬ್ಬಿ ಚೆನ್ನಾಗಿ ಬರುತ್ತೆ ಸೋಡಾ ಪುಡಿ ಏನೂ ಬಳಸೋ ಅವಶ್ಯಕತೆ ಇರಲ್ಲ ಫ್ರೆಂಡ್ಸ್ ನಾನು ಯಾವಾಗಲೂ ಅದೇ ಥರ ಮಾಡ್ತೇನೆ ಇಡ್ಲಿ ಆಗಲಿ ದೋಸೆ ಹಿಟ್ಟಾಗಲಿ ಯಾವುದೇ ಮಾಡಿದರೂ ಇದೇ ಥರ ಮಾಡ್ತೀನಿ ಮತ್ತು ಅದರೊಟ್ಟಿಗೆ ನೋಡಿ ಈರುಳ್ಳಿ ತೊಕ್ಕು ತುಂಬ ಟೇಸ್ಟಿಯಾಗಿ ಬಂದಿದೆ ಹಾಗಾಗಿ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹಾಕಿ ವಿಡಿಯೋ ನೋಡಿ ಒಂದು ಲೈಕ್ ಮಾಡಿ ಹೊಸದಾಗಿ ನೋಡೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅವಳಿಗೆ ಚಟ್ನಿ ಜಾಸ್ತಿ ಹಾಕೈತೆ ಅಂತ ಹೇಳಿ ತಗೋಬೋದು ನೋಡಿ ಜಾಸ್ತಿ ಆಗ್ತದಂತೆ ಸ್ವಲ್ಪ ಅವಳು ಚಟ್ನಿ ತಿನ್ನಲ್ಲ ಸಾಂಬಾರು ಮಾಡಿದರೆ ಸಾಂಬಾರು ತುಂಬ ಇಷ್ಟಪಡ್ತೀವಿ ಅಂತಾಳೆ ಚಟ್ನಿ ಕಮ್ಮಿ ತಿನ್ನೋದು ಹಾಗಾಗಿ ತೆಗೆದುಬಿಟ್ಬೋದು ಅವಳು ಚಟ್ನಿ ನಾನು ಹೀಗೆ ನೋಡಿದೆ ಟೇಸ್ಟಾಗಿದೆ ಫ್ರೆಂಡ್ಸ್ ಈಗ ಯಜಮಾನ್ರ ದೋಸೆ ತೆಗೆದಿರ್ತೀನಿ ಅವರು ಸ್ವಲ್ಪ ಹೋಗ್ತಾನೆ ಕೆಲಸಕ್ಕೆ ನಾನೇನಿದೆ ಅಲ್ಲ ನಾನು ಬಂದು ತಿಂತೇನೆ ಲೇಟ್ ಆಗುತ್ತೆ ಅದೇ ಕೆಲಸದಿಂದ ಬಂದಮೇಲೆ ತಿಂತೇನೆ ಈಗ ಹಾಗೆ ಚಾ ಕುಡಿದೆ ನಂದು ತವ ಒಂದು ಸರಿ ಇಲ್ಲ ಫ್ರೆಂಡ್ಸ್ ದೋಸೆ ಬೇಗ ಹೇಳೋದಕ್ಕೆ ಒಂದೊಂದ್ಸತಿ ಹೇಳೋದೇ ಇಲ್ಲ ಅದು ತವ ಏನಾಗಿದೆ ಗೊತ್ತಿಲ್ಲ ಹೇಳ್ತಾ ಇಲ್ಲ ಫ್ರೆಂಡ್ಸ ನಮ್ಮ ವಿಡಿಯೋ ಹಾಗೆ ನೋಡ್ತಾ ಇದ್ದೀರಿ ತುಂಬ ಜನ ನಮ್ಮದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಪ್ಲೀಸ್ ಎಲ್ಲರಿಗೂ ಕೈ ಮುಗಿದು ಕೇಳ್ಕೊತೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಈಗ ಕೆಲಸಕ್ಕೆ ಹೋಗಿ ಬಂದಮೇಲೆ ಮತ್ತೆ ಸಿಗ್ತೇನೆ ಫ್ರೆಂಡ್ಸ್ ನೋಡಿ ಮಗಳು ಕಾಲೇಜಿಗೆ ಹೊರಟ್ಲು ಬ್ಯಾಗ್ ಗಡ್ಯಾಕು ಇಟ್ಟೆ ನಾ ಸ್ಕೂಟ್ರಲ್ಲಿ ಬ್ಯಾಗ್ ಇಟ್ಟು ನಡೆದಿದ್ದಾಳೆ ನೋಡಿ ಬ್ಯಾಗ್ ಇವತ್ತು ಬುಕ್ಸ್ ಎಲ್ಲ ಭಾಳದ ಅಂಥೇಳಿ ನಡಿಲ್ಲ ಅಲ್ಲಿ ಮೇಲೆ ಹತ್ತು ನಡಿ
ನೋಡಿ ಇದೆ ನಮ್ಮ ಮನೆ ಹತ್ರ ಹೋಗ್ತಾ ಇದ್ದಾಳೆ ನೋಡಿ ಹೇಗೆ ಸ್ಕೂಟರ್ ಅಲ್ಲಿ ಬ್ಯಾಗ್ ಇಟ್ಟಿದ್ದಾಳೆ ಬುಕ್ಸ್ ತುಂಬಾ ಇದೆ ಇವತ್ತು ಇವತ್ತು ಎಕ್ಸ್ಟ್ರಾ ಕ್ಲಾಸ್ ಇದೆ ಬರೋದು ಲೇಟ್ ಆಗುತ್ತೆ ಇವತ್ತು 5 ಗಂಟೆಗೆ ಮನೆಗೆ ಬರ್ತಾಳೆ ಅವಳು 5 ಗಂಟೆಗೆ ಬಂದು ಫ್ರೆಂಡ್ಸ್ ನಿನ್ನೆ ಮಗನ ಹತ್ರ ಹೋಗಿದ್ವಿ ಎಲ್ಲ ತೋಸ್ಕೊಂಡು ಬಂದಿದೆ ಸೀತೆಗಿದೆ ನೋಡಿ ಫುಲ್ ಹಾಗಾಗಿ ಸೀತೆಗಿದೆ ಜೋರು ಮಾತಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಫ್ರೆಂಡ್ಸ್ ಸಾರಿ ನೋಡಿ ಬಿಸಿಲು ಬಿದ್ದಿದೆ ಚೆನ್ನಾಗಿ ತಿಂಡಿ ಎಲ್ಲ ಮಾಡಿ ಕೊಟ್ಟೆ ಬಟ್ಟೆ ತೊಳಿಲಿಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ಇನ್ನು ಬಂದ ಮೇಲೆ ಬಟ್ಟೆ ತೊಳೆದು ಹಾಕ್ತೀನಿ ಒಳ್ಳೆ ಬಿಸಿಲು ಬಂದಿದೆ ಮತ್ತೆ ಮಳೆ ಬರ್ತದೋ ಗೊತ್ತಿಲ್ಲ ಹೇಳಿಕ್ಕೆ ಬರೋದಿಲ್ಲ ಮಳೆದು ನಮಗೆ ಯಜಮಾನರು ಹಿಂದೆ ಬರ್ತಾ ಇದ್ದಾರೆ ಅವರಿಗೆ ಕಾಲ್ ಬಂದಿದೆ ಅವರು ಮಾತಾಡ್ತಾ ಇದ್ದರು ಹಾಗಾಗಿ ನಾವು ಮುಂದೆ ಬಂದಿವಿ ಅಮ್ಮ ಮಗಳು ಅವಳು ಹೋಗ್ತಾನೆ ಇದ್ದಾಳೆ ಮುಂದೆ ಸ್ವಲ್ಪ ಅಲ್ಲಿ ಸ್ಕೂಟರ್ ಮೇಲೆ ಎಲ್ಲರೂ ಹತ್ತಿ ಬರಲಿಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಇಲ್ಲಿಗೆ ಬಂದು ನಾವು ರೋಡಿಗೆ ಬಂದೆ ಹತ್ತೋದು ಎಲ್ಲಿಗಾದರೂ ಹೋಗಬೇಕಾದ್ರೆ ಯಜಮಾನರು ಮಾತ್ರ ಸ್ಕೂಟರ್ ಅಲ್ಲಿಂದ ತೊಗೊಂಡ್ಬರ್ತಾರೆ ನೋಡಿ ಇಲ್ಲಿ ಹತ್ತುತ್ತೇವೆ ಯಾವಾಗಲೂ ಬಂದು ಫ್ರೆಂಡ್ಸ ಬಂದಮೇಲೆ ಸಿಗ್ತೀನಿ ಫ್ರೆಂಡ್ಸ ನೋಡಿ ಒಳ್ಳೆ ಬಿಸಿಲು ಬಿದ್ದಿದೆ ನಾನು ಈಗ ಜಸ್ಟ್ ಕೆಲಸದಿಂದ ಬಂದೆ ಬಾಗಿಲು ತೆಗೆದಿದ್ದೀನಿ ನೋಡಿ ಈಗ ನಾನು ಬಂದು ಈಗ ಮೊದಲಿಗೆ ಬಿಸಿಲು ಬಿದ್ದಿದೆ ಅಲ್ಲ ಫ್ರೆಂಡ್ಸ್ ಹಾಗಾಗಿ ನೋಡಿ ಇಲ್ಲಿ ಪಾತ್ರೆ ಉಂಟು ತುಂಬ ಪಾತ್ರೆ ಇದೆ ಇವತ್ತು ಮಾತ್ರ ಫುಲ್ಲು ಪಾತ್ರೆ ಇದೆ ಇದಷ್ಟು ಪಾತ್ರೆ ತೊಳ್ಕೊಂಡು ಬಟ್ಟೆ ತೊಳೆದು ಹಾಕ್ತೀನಿ ಮೊದಲಿಗೆ ಫುಲ್ ಬಿಸಿಲಿದೆಯಲ್ಲ ಫ್ರೆಂಡ್ಸ್ ಹಾಗಾಗಿ ಬಟ್ಟೆ ತೊಳೆದು ಹಾಕಿದ್ರೆ ಬಿಸಿಲಿಗೆ ಸ್ವಲ್ಪ ಆರ್ತವೆ ಹಾಗಾಗಿ ಬಟ್ಟೆ ಉಂಟು ಬಟ್ಟೆ ತೊಳೆದು ಹಾಕಿ ಪಾತ್ರೆ ತೊಳೆದು ಮತ್ತೆ ಸಿಗ್ತೇನೆ ಫ್ರೆಂಡ್ಸ್ ನಿಮಗೆ ನಾನು ಮನೆ ಒರೆಸಿಲ್ಲ ಇನ್ನು ಹಾಗಾಗಿ ಅವಾಗ ಪಾತ್ರೆ ಬಟ್ಟೆ ಎಲ್ಲ ಮಾಡಿಕೊಂಡು ತಿಂಡಿ ತಿಂತೇನೆ ತಿಂಡಿ ತಿಂದಮೇಲೆ ಮತ್ತೆ ಸಿಗ್ತೇನೆ ನಿಮಗೆ ಫ್ರೆಂಡ್ಸ್ ನೋಡಿ ನಮ್ಮ ಮನೆಯವರು ತಿಂಡಿ ತಿನ್ನಕ್ಕೆ ಬರೋ ಟೈಮ್ ಎಷ್ಟಾಗಿದೆ ರೀ ಟೈಮ್ ಹಾಂ ನೋಡಿ ಒಂದೂವರೆ ಆಗಿದೆ ಮಧ್ಯಾಹ್ನ ಈಗ ಬಂದಿದ್ದಾರೆ ತಿಂಡಿ ತಿನ್ನಲಿಕ್ಕೆ ಬೆಳಗ್ಗೆ ಚಹಾ ಕುಡಿದು ಹೋದವರು ಊಟ ಇಲ್ಲ ಏನಿಲ್ಲ ಹಸುವಾಗಿ ಈಗ ಬಂದಿದ್ದಾರೆ ನೋಡಿ ಇಷ್ಟೊತ್ತಿಗೆ ಇನ್ನು ಊಟ ಯಾವಾಗ ಮಾಡ್ತಿದ್ದಾರೆ ದೋಸೆ ತಿಂತಾರೆ ಆಯಿತು ಫ್ರೆಂಡ್ಸ ನೋಡಿ ನನ್ನ ಮಗಳು ಈಗ ಬಂದು ನಾಲ್ಕೂವರೆಗೆ ಕ್ಲಾಸ್ ಮುಗಿಯುತ್ತೆ ಇವತ್ತು ಎಕ್ಸ್ಟ್ರಾ ಕ್ಲಾಸ್ ಇದೆ ಅಂತೆ ಈಗ ನೋಡಿ ಅಯ್ಯಯ್ಯೋ ಈಗ ಏನು 4:30 5 ಗಂಟೆ ಆಯ್ತಲ್ಲ ರೀ ಅಮ್ಮರ ಮನೆಗೆ ಹೊಂಟ್ಲು ಅವಳು ಟೈಮ್ ಆಗಿದೆ ಇವತ್ತು ಎಕ್ಸ್ಟ್ರಾ ಕ್ಲಾಸ್ ಅದು ಈಗ ಅಂತೇಳಿ ಆಯಿತು ಹೋಗಿ ಬಾರಮ್ಮ ಬರೋ ತೊಗೊಂಬಶ್ರೇ ಅದನ್ನ ನೆನಪಲೆ ಪಪ್ಪನೇನು ಕೊಡ್ ತೊಗೊಂಬರೋದನ್ನ ಮತ್ತೆಂತ ಮಳೆ ಇಲ್ಲ ಸ್ವಲ್ಪ ಬರ್ತದೆ ಸ್ಲೋ ಆಗಿ ಮಳೆ ಇಲ್ಲ ಇವತ್ತು ಅಲ್ಲ ರೀ ಮಳೆ ಕಮ್ಮಿ ನೋಡಿ ಅಲ್ಲಿ ಎಳ್ನೀರು ಕೊಯ್ದಿಟ್ಟಿದ್ದಾರೆ ಮೊನ್ನೆ ಅದು ತೆಗ್ದೇ ಕೊಡ್ತಾ ಇಲ್ಲ ನನಗೆ ನಾನು ನನ್ನ ಮಗಳು ಹೇಳಿ ಹೇಳಿ ಸಾಕಾಯ್ತು ಯಾಕಮ್ಮ ಯಾಕೆ ಅದು ಬಿಡು ಅದೇ ಹಾಕೊಂಡು ನಂದು ಹಾಕೊಂಡು ಹೋಗು ಅದೇ ಹಾಕೊಂಡು ಹೋಗು ಅದು ನೋಡಿ ಅವಳು ಹೇಗೆ ಮಾಡ್ತಾ ಇದ್ದೆ ಚಪ್ಪಲಿ ಕಿತ್ತಿದೆ ನನ್ನದೇ ಹಾಕೊಂಡು ಹೋಗ್ತೇನೆ ಅಂತ ಸರಿ ಓಕೆ ಬಾಯ್